हाय फ्रेंड्स, अनुग्रह किचन गे स्वागत। नन वीडियो ना मोदल बारिगे नीवु नोड्तिरोदे आद्रे नन चानल अन्नु सब्स्क्राइब माडि, हागे पक्कदल्लिरुवंतह बेल ऐकान अन्नु कूड प्रेस माडि। आवाग नानु हाकिरुव वीडियोद नोटिफिकेशन निम्मन्न सुलभवागि तलुपुत्ते। इवत्तु याव रेसिपी ओंदिगे बंदिदीनि नोड्कोंडु बरोण। ನುಗ್ಗೆ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಲ್ವಾ? ವರ್ಷವಿಡೀ ಇದರಲ್ಲಿ ಹೂವು, ಸೊಪ್ಪು, ಕಾಯಿ ನಮಗೆ ಸಿಗ್ತಾ ಇರುತ್ತೆ. ನಾನು ಇವತ್ತು ನುಗ್ಗೆ ಸೊಪ್ಪಿನಿಂದ ಒಂದು ಪರಾಟ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಡುವಂತಹ ಈ ಪರಾಟ ಮಾಡೋದು ಕೂಡ ಅಷ್ಟೇ ಸುಲಭ. ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿದ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿಬೇಕು. ನೀವು ಆಲೂಗಡ್ಡೆ ಬದಲಿಗೆ ಸಿಹಿಗೆಣಸು ಕೂಡ ಯೂಸ್ ಮಾಡಬಹುದು. ಇವಾಗ ನಾನು ತುರಿದ ಆಲೂಗಡ್ಡೆಗೆ ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಆಲೂಗಡ್ಡೆಗೆ ಒಂದು ಕಪ್ಪು ನುಗ್ಗೆ ಸೊಪ್ಪನ್ನು ಸೇರಿಸ್ಕೋಬಹುದು. ಈ ರೀತಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಹಾಗೆ ಎರಡು ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕಾಲು ಚಮಚದಷ್ಟು ಅರಶಿನ ಪುಡಿ, ಒಂದು ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಒಣ ಶುಂಠಿ ಪೌಡರ್, ಹಾಗೆ ಅರ್ಧ ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಕಾಯಿಲೆ ಇರೋರಿಗಾದರೆ ಆಲೂಗಡ್ಡೆ ಬದಲಿಗೆ ಸಿಹಿಗೆಣಸನ್ನು ಸೇರಿಸ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಸೇರಿಸಿ ಮತ್ತೆ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ಈ ಪರಾಟ ತುಂಬಾ ಮೃದುವಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ತುಂಬ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗಿದ್ದಷ್ಟು ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಒಂದು ಚಮಚ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದಬೇಕು. ಈ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡುವ ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಡಿದ್ರೆ 10 ನಿಮಿಷದಲ್ಲಿ ಇಬ್ಬರಿಗೆ ಈ ಪರಾಟನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬಹುದು. ಇವಾಗ ಪರಾಟ ಹಿಟ್ಟು ರೆಡಿ ಆಯಿತು. ನಾನಿದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ ರೆಡಿ ಮಾಡಿಕೊಂಡು ಸ್ಟಫ್ ಮಾಡಿ ಪರಾಟ ಮಾಡಬೇಕಾದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಈ ರೀತಿ ಪರಾಟ ಮಾಡೋದಾದರೆ ತುಂಬ ಸುಲಭವಾಗಿ ಬೇಗನೆ ರೆಡಿ ಮಾಡ್ಕೋಬಹುದು. ಒಂದು ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು. ನುಗ್ಗೆ ಸೊಪ್ಪಿನಲ್ಲಿ ತುಂಬಾ ಬೆನಿಫಿಟ್ ಇದೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕರವಾದುದು ಅಂತ. ಸಣ್ಣ ಮಕ್ಕಳಿಗಾದರೆ ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸೋ ಬದಲು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಂಡು ಈ ಪರಾಟನ ರೆಡಿ ಮಾಡ್ಕೋಬಹುದು. ಇವಾಗ ಪರಾಟ ಲಟ್ಸ್ಕೊಂಡಾಗಿದೆ. ಕಾದ ತವಾ ಮೇಲೆ ಹಾಕಿ ಎರಡೂ ಬದಿನೂ ಚೆನ್ನಾಗಿ ಬೇಯಿಸಬೇಕು. ನಾನಿಲ್ಲಿ ಪರಾಟ ಮೇಲೆ ಆಲಿವ್ ಆಯಿಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಲಿವ್ ಆಯಿಲ್ ಬದಲು ತುಪ್ಪ ಅಥವಾ ಯಾವುದೇ ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಎಣ್ಣೆ ಹಾಕ್ಕೊಂಡು ಎರಡೂ ಬದಿನೂ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಪರಾಟ ರೆಡಿ ಆಯಿತು. ಪರಾಟ ಜೊತೆ ಒಂದು ಸ್ವಲ್ಪ ಮೊಸರು ಹಾಗೆ ಉಪ್ಪಿನಕಾಯಿ ಇದ್ದರೆ ಬೇರೆ ಯಾವ ಚಟ್ನಿಯ ಅವಶ್ಯಕತೆ ಕೂಡ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.